ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರತಕ್ಕಂಥ ಭಾರೀ ಮಳೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತಹ ಬಹುತೇಕ ಎಲ್ಲ ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿ ಇದೆ ನೇತ್ರಾವತಿ ನದಿ ಕೂಡ ಅಪಾಯದ ಮಟ್ಟವನ್ನು ನೀರಿ ಹರಿತಾ ಇದ್ದು ನದಿ ತೀರದ ತಗ್ಗು ಪ್ರದೇಶಗಳಿಗೆ ಈಗಾಗಲೇ ನೀರು ನುಗ್ಗಿದೆ ಬಂಟ್ವಾಳದ ಪಾಣೆಮಂಗಳೂರು ಆಲಡ್ಕ ಎಂಬಲ್ಲಿ ನೇತ್ರಾವತಿ ನದಿ ನೀರು ವಸತಿ ಪ್ರದೇಶಕ್ಕೆ ನುಗ್ಗಿದ ಪರಿಣಾಮ ಸುಮಾರು ಎಂಟಕ್ಕೂ ಅಧಿಕ ಮನೆಗಳು ಭಾಗಶಃ ಮುಳುಗಡೆಯಾಗಿದೆ ಈ ಮನೆಗಳು ಮುಳುಗಿದ ಆಲಡಕದಿಂದ ನಮ್ಮ ಪ್ರತಿನಿಧಿ ಸುಕ್ಪಾಲ್ ಪುಳಲಿ ಒಂದು ವಾಕ್ತೃ ಮಾಡಿದ್ದಾರೆ ನೋಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತ ಇದೆ ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ಬಹಳಷ್ಟು ಭಾರಿ ಮಳೆ ಆಗ್ತಾ ಕಾರಣಕ್ಕಾಗಿ ಇವತ್ತು ಎಲ್ಲ ಜೀವ ನದಿಗಳು ತುಂಬಿ ಹರಿತಾ ಇದೆ ಅದರಲ್ಲೂ ಆ ಧರ್ಮಸ್ಥಳದಿಂದ ಬರುವಂಥ ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದೆ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಾ ಇದೆ ಹಾಗಾಗಿ ನೇತ್ರಾವತಿ ನದಿ ಸಮೀಪದಲ್ಲಿರುವಂಥ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ನಾವಿವತ್ತು ಬಂಟ್ವಾಳದ ಪಾಣೆಮಂಗಳೂರಿನ ಆಲಡ್ಕ ಅನ್ನುವಂಥ ಪ್ರದೇಶದಲ್ಲಿದ್ದೇವೆ ನೀವಿಲ್ಲಿ ಇಲ್ಲಿ ಗಮನಿಸಬಹುದು ಇದು ಮುಂದಕ್ಕಿರುವಂಥದ್ದು ನೇತ್ರಾವತಿ ನದಿ ನೇತ್ರಾವತಿ ನದಿ ಇವತ್ತು ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂಥ ಕಾರಣಕ್ಕಾಗಿ ಅದರ ಸಮೀಪದಲ್ಲಿರುವಂಥ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಹಾಗಾಗಿ ಈ ಆಲಡ್ಕದಲ್ಲಿರುವಂಥ ಸುಮಾರು ಏಳೆಂಟು ಮನೆಗಳು ಇವತ್ತು ಮುಳುಗಡೆ ಮುಳುಗಡೆಯಾಗಿದೆ ನಾವು ದೃಶ್ಯದಲ್ಲಿ ಗಮನಿಸಬಹುದು ಇದೊಂದು ಮನೆ ಏನಿದೆ ಮನೆಯ ಸಂಪೂರ್ಣ ಮನೆ ಒಳಗೆ ನೀರು ನುಗ್ಗಿರುವಂಥದ್ದು ಹಾಗಾಗಿ ನಿನ್ನೆ ರಾತ್ರಿಯಿಂದಲೂ ನಿರಂತರವಾಗಿ ಮಳೆ ಸುರಿಯುತ್ತೆ ಆ ಕಾರಣಕ್ಕಾಗಿ ಇಲ್ಲಿದ್ದಂಥ ನಿವಾಸಿಗಳು ಇಲ್ಲಿಂದ ಸ್ಥಳಾಂತರಗೊಂಡಿದ್ದಾರೆ ಪ್ರತಿ ವರ್ಷ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಳೆ ಆದಾಗ ನೇತ್ರಾವತಿ ನದಿ ಉಕ್ಕಿ ಹರಿದಾಗ ಈ ಒಂದು ಭಾಗಕ್ಕೆ ಪ್ರತಿ ಬಾರಿಯೂ ನೀರು ಬರುತ್ತೆ ಈ ಬಾರಿಯೂ ಅದೇ ರೀತಿಯಾದಂಥ ನೀರು ಬಂದಿರುವಂಥದ್ದು ಇಲ್ಲಿನ ನಿವಾಸಿಗಳೆಲ್ಲ ಈಗ ಇಲ್ಲಿಂದ ಸ್ಥಳಾಂತರಗೊಂಡಿದ್ದಾರೆ ಅವರ ಸಾಮಗ್ರಿಗಳ ಸಮೇತವಾಗಿ ಸ್ಥಳಾಂತರಗೊಂಡಿದ್ದಾರೆ ಾರೆ ಹೀಗಾಗಿ ಇವರಿಗೆ ಆತಂಕ ಇರುವಂತದ್ದು ಇನ್ನಷ್ಟು ಮಳೆ ಇನ್ನು ಜುಲೈ ಇಪ್ಪತ್ತೆಂಟರವರೆಗೂ ನಿರಂತರವಾಗಿ ಮಳೆ ಸುರಿಯುತ್ತೆ ಅನ್ನುವಂಥ ಹವಾಮಾನ ಇಲಾಖೆ ಮುನ್ಸೂಚನೆ ಇದೆ ಹಾಗಾಗಿ ಮತ್ತಷ್ಟು ಪಶ್ಚಿಮ ಘಟ್ಟದಲ್ಲಿ ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ಸಾಕಷ್ಟು ನೀರು ಹರಿದು ಬರುವಂಥ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಮತ್ತಷ್ಟು ಹಾನಿಯಾಗುವಂಥ ಮತ್ತಷ್ಟು ಮನೆಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಹೀಗಾಗಿ ಇಲ್ಲಿನ ಪರಿಸರದ ಜನರು ಮತ್ತಷ್ಟು ಆತಂಕದಲ್ಲಿದ್ದಾರೆ ಇನ್ನೂ ನಾಲ್ಕೈದು ಮನೆಗಳಿಗೆ ನೀರು ನುಗ್ಗುವಂಥ ಭೀತಿ ಇದೆ ಹಾಗಾಗಿ ಆ ಸ್ಥಳೀಯರು ಕಳೆದ ಕೆಲ ದಿನಗಳಿಂದಲೂ ಇದೇ ರೀತಿಯಾದಂಥ ಆತಂಕದಲ್ಲಿದ್ದಾರೆ ಇವತ್ತವರ ಮನೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಹಾಗಾಗಿ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಸರಿ ಇದೊಂದು ಮನೆಗಳೆಲ್ಲ ಮುಳುಗಡೆ ಆಗಿದೆ ಸಾಕಷ್ಟು ಬಾರಿ ಈ ರೀತಿಯಾದಂಥ ತೊಂದರೆಗಳ ಒಳಗಾಗ್ತಾ ಇದ್ದೀರಿ ಏನನ್ಸುತ್ತೆ ಈ ಬಾರಿ ಹೇಗೆ ಆಯಿತು ಇದು ವರ್ಷ ವರ್ಷ ಇದು ಯಾವಾಗಲೂ ಬರ್ತಾರೆ ನಾವು ಯಾವಾಗಲೂ ಇವರಿಗೆ ಮನವಿ ಕೊಡ್ತೇವೆ ಇದನ್ನು ನಮಗೆ ಅನ್ನೋದನ್ನು ಮಾಡಿಕೊಡ್ಬೇಕಂತ ಹೇಳಿ ಕಳೆದ ವರ್ಷವೂ ಬಂದಿದೆ ಕಳೆದ ವರ್ಷ ಬಂದು ನೋಡಿ ನಮಗೆ ಎಲ್ಲಿ ಹೋಗಿದ್ದಾರೆ ಮಾಡ್ತೇವೆ ಅಂತೆ ಹೆಣ್ಣು ಮಾಡಲಿಲ್ಲ ನಿನ್ನೆ ರಾತ್ರಿ ನಾವೆಲ್ಲ ಊರಿನವರು ಬಂದು ಖಾಲಿ ಮಾಡಿ ಮನೆಯವರು ಎಲ್ಲರೂ ಬಂದು ಖಾಲಿ ಮಾಡಿ ನಾವು ಹೋಗಿದ್ದು ಏನೆಂದರೆ ನಮಗೆ ಯಾವಾಗ ಪ್ರಾಣಾಪಾಯ ಇದೆ ಅಂತ ಗೊತ್ತಾಗಲ್ಲ ನೀರು ಬಂದಾಗ ಮುನ್ನೆಯಿಂದ ಫುಲ್ ನೀರು ಬ ನೀರು ಯಾವಾಗ ಬಂದು ನಮ್ಮ ಮನೆಗೆ ಮನೆಯವರಿಗೆ ಬರುತ್ತೆ ಇದೆ ಎಲ್ಲಿಗೆ ನಮಗೆ ಆಗಲ್ಲ ರಾತ್ರಿ ಸಂದರ್ಭದಲ್ಲಿ ಸಾಕಷ್ಟು ಮಳೆ ಆಗುತ್ತೆ ಆ ಸಂದರ್ಭದಲ್ಲಿ ನದಿಯಿಂದಲೂ ನೀರು ಬರುತ್ತೆ ಆಗ ಆತಂಕ ಆಗಲ್ವಾ ನಿಮಗೆ ಆಗ್ತದೆ ಸರ್ ಮತ್ತು ಆಗದೆ ಏನಾಗ್ತದೆ ಮತ್ತೆ ಏನಂದರೆ ನಾವು ಇಲ್ಲಿ ವರ್ಷ ವರ್ಷ ಬರ್ತದೆ ನೀರು ನೇತ್ರಾವತಿಯಲ್ಲಿ ನದಿ ಸೇತುವೆಯಲ್ಲಿ ನದಿ ಜಾಸ್ತಿ ಆದರೆ ಇಲ್ಲಿಗೆ ಬರೋದು ಅದು ಇಲ್ಲಿ ಬಂದರೆ ನಾವು ಖಾಲಿ ಮಾಡಲಿಕ್ಕೆ ಬೇಕಾಗ್ತದೆ ಇದು ಇಲ್ಲಿನ ಸ್ಥಳೀಯರ ಮಾತು ಸಾಕಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ ಆದರೆ ಸಂಬಂಧಪಟ್ಟವರು ಯಾವುದೇ ರೀತಿಯಾದಂಥ ಪರಿಹಾರವನ್ನ ಕಲ್ಪಿಸಿಲ್ಲ ಹೀಗಾಗಿ ಈ ಬಾರಿಯೂ ಮತ್ತೆ ಮುಳುಗಡೆ ಆಗ್ತಾ ಇರುವಂಥ ಭೀತಿ ಇದೆ ಹೀಗಾಗಿ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖ್ಪಾಲ್ ಪೊಳಲಿ ಪಬ್ಲಿಕ್ ಟಿವಿ ಮಂಗಳೂರು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾದ ಮಳೆ ಆಗ್ತಾ ಇದೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಹುತೇಕ ನದಿಗಳು ಕೂಡ ಈಗ ತುಂಬಿ ಹರಿತಾ ಇದೆ ಹೀಗಾಗಿ ನದಿ ಪಾತ್ರದ ಜನ ವಸತಿ ಪ್ರದೇಶಕ್ಕೂ ನೀರು ನುಗ್ಗಿದೆ ಫಲ್ಗುಣಿ ನದಿಯಲ್ಲಿ ಒಳಹರಿವು ಹೆಚ್ಚಾಗಿರೋದ್ರಿಂದ ಮಂಗಳೂರಿನ ಆದ್ಯಪಾಡಿ ಮುಗೇರ ಕುದುರು ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ ಸುಮಾರು ಮೂವತ್ತು ಮನೆಗಳಿರುವ ಈ ಮುಗೇರ ಕುದುರು ಇದೀಗ ದ್ವೀಪದಂತಾಗಿದ್ದು ಗ್ರಾಮದ ಜನ ದೋಣಿಯಲ್ಲೇ ಸಂಚಾರ ಮಾಡ್ತಾ ಇದೆ ಸ್ಥಳೀಯ ಮರೂರು ಡ್ಯಾಂನಿಂದ ಅವೈಜ್ಞಾನಿಕ ಕಾಮಗಾರಿಯಿಂದ ಈ ಸಮಸ್ಯೆ ಉಂಟಾಗಿದೆ ಪ್ರತಿ ಬಾರಿ ಧಾರಾಕಾರ ಮಳೆಯಾದಾಗ ಈ ಪ್ರದೇಶದಲ್ಲಿ ನೆರೆ ಬರುತ್ತೆ ಜನಜೀವನ ಅಸ್ತವ್ಯಸ್ತವಾಗುತ್ತೆ ಅಪಾರ ಪ್ರಮಾಣದ ಕೃಷಿ ನಾಶವಾಗುತ್ತೆ ಕಳೆದ ಎರಡು ಮೂರು ದಿನಗಳಿಂದ ಸುರಿದ ನಿರಂತರ ಮಳೆಯಿಂದಾಗಿ ಫಲ್ಗುಣಿ ನದಿ ಭೋರ್ಗರಿದು ಹರಿತಾ ಇದೆ ಈ ನದಿ ನೀರು ನುಗ್ಗಿದ ಪರಿಣಾಮದಿಂದಲೇ ಈ ಭಾಗದ ಜನರಿಗೆ ದುಸ್ಥಿತಿ ಬಂದಿದೆ ಕೃತಕ ನೆರೆಯ ಸಮಸ್ಯೆ ಹಿನ್ನೆಲೆಯಲ್ಲಿ ಈ ಊರಿನ ಪ್ರತಿಯೊಂದು ಮನೆಯವರು ಕೂಡ ತಮ್ಮ ಸ್ವಂತ ಖರ್ಚಿನಿಂದಲೇ ಮನೆಗೊಂದರಂತೆ ದೋಣಿಯನ್ನು ಖರೀದಿ ಮಾಡಿಕೊಂಡಿದ್ದಾರೆ ಇದಲ್ಲದೆ ನೆರೆ ಬಂದ ಸಂದರ್ಭ ರೈತ ಸಂಘದವರೇ ಎಲ್ಲರ ರಕ್ಷಣೆಗೆ ದೋಣಿಗಳ ಮೂಲಕ ಮುಂದಾಗ್ತಾರೆ ಒಂದೊಂದೇ ದೃಶ್ಯವನ್ನು ನಾವು ನೋಡ್ತಾ ಹೋಗೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಒಂದು ಉಕ್ಕಿ ಹರಿದ ಜೀವ ನದಿಗಳು ಮಂಗಳೂರಿನಲ್ಲಿ ಮಂಗಳೂರು ಭಾಗ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗ ಎಷ್ಟು ನದಿಗಳಿವೆ ಎಲ್ಲ ನದಿಗಳು ಕೂಡ ಈಗ ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಂಡು ಇದೆ ಅದಕ್ಕೆ ಕಾರಣ ಅಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯಾಪಕವಾದಂತಹ ಮಳೆ ಜನ ಎಲ್ಲ ದೋಣಿಯ ಸಹಾಯದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಗ ಹೋಗಬೇಕು ಇನ್ನು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ ಇವೆಲ್ಲ ಸಣ್ಣ ಪುಟ್ಟ ಗ್ರಾಮಗಳು ಬಟ್ ಇವೆಲ್ಲ ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥ ಮನೆಗಳು ಹಾಗಾಗಿ ಪ್ರವಾಹದ ನೀರು ಇಲ್ಲೆಲ್ಲ ನುಗ್ಗಿದೆ ಮನೆ ಒಳಕ್ಕೂ ಕೆಲವು ಕಡೆ ನುಗ್ಗಿದೆ ಪಾಪ ಜನ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಾಗ್ದೇ ಆ ನೀರನ್ನು ಹೊರಕ್ಕೆ ಹಾಕೋದೇ ಅವ್ರಿಗೆ ಕೆಲಸ ಆಗ್ಬಿಟ್ಟಿದೆ ಇನ್ನು ಆದ್ಯಪಾಡಿ ಮತ್ತು ಮುಗೇರ ಕುದುರು ಆಗಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ ಇದೆರಡು ಕೂಡ ದ್ವೀಪದಂತ ದ್ವೀಪದಂತಾಗ್ಬಿಟ್ಟಿದೆಯಂತೆ ಆದ್ಯಪಾಡಿ ಮತ್ತು ಮುಗೇರ ಕುದುರು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ದೃಶ್ಯಗಳು ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಆಮೇಲೆ ಅವರು ದ್ವೀಪದಂತಾಗಿರೋದ್ರಿಂದ ಹೊರಗಿನ ಸಂಪರ್ಕವನ್ನೇ ಕಡಿತ ಕಡಿತ ಆಗೋಗಿರುತ್ತೆ ಹಾಗಾಗಿ ಅವ್ರ ಸಹಾಯಕ್ಕೆ ಕೆಲವರು ಬರಬೇಕು ಯಾಕೆಂದರೆ ಈಗ ಎಮರ್ಜೆನ್ಸಿ ಮೆಡಿಸಿನ್ ಬೇಕಾಗ್ಬೋದು ಅಥವಾ ಊಟ ಅಡುಗೆ ಊಟ ತಿಂಡಿ ಅಡುಗೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಇದೆಲ್ಲವನ್ನು ತರಬೇಕು ಅಂತಂದರೆ ಈಗ ಸದ್ಯಕ್ಕೆ ದೋಣಿಯೇ ಆಶ್ರಯ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಕೂಡ ಅದೇ ದೋಣಿಯೊಂದೇ ಇಲ್ಲ ಒಂದು ಸರಿ ಬಂದು ಈಗ ಇದು ಹದಿನೈದು ದಿವಸ ಹೀಗೆಲ್ಲ ತುಂಬ ತುಂಬ ಅಂದರೆ ತುಂಬ ಇದರಿಂದ ಉಪದ್ರ ಉಂಟು ನಮಗೆಲ್ಲ ಹೊರಗಡೆ ಹೋಗಲಿಕ್ಕೆ ಶಾಲೆಗೆ ಮಕ್ಕಳಿಗೆಲ್ಲ ತುಂಬ ಉಪದ್ರ ಉಂಟು ಇದರಿಂದ ಅದೇ ನಮ್ದೊಂದು ಸಮಸ್ಯೆ ತುಂಬಾ ತುಂಬ ದೊಡ್ಡ ಸಮಸ್ಯೆನೇ ಇದು ಹಾ ಪ್ರತಿ ಮಳೆಗೆ ಮೊನ್ನೆ ಕೂಡ ಬಂದಿದೆ ನಿನ್ನೆ ಅಲ್ಲಿ ತನಕ ಬಂದಿದೆ ನೆರೆ ನಮ್ಮ ಸ್ಟೆಪ್ಪಿಗೆಲ್ಲ ಹೊರಗಡೆ ಬರುವಂತಿಲ್ಲ ದನ ಕರು ಇದೆಲ್ಲ ತುಂಬ ತುಂಬ ಕಷ್ಟ ಆಗ್ತದೆ ಮಳೆಗಾಲ ಬರುವಾಗ ಪ್ರತಿ ವರ್ಷ ಸಮಸ್ಯೆ ಇದ್ದೇ ಇರ್ತದೆ ಇದು ನಮಗೆ ಇದು ಡ್ಯಾಮಿನ ಪ್ರಾಬ್ಲಮ್ ನಾವು ಮೊದಲು ಇದ್ದಾಗ ಡ್ಯಾಮ್ನೊಂದು ನೀರು ಹೋಗೋದಕ್ಕ ಆದ್ಯತೆ ಕೊಡಬೇಕು ಯಾವ ಡ್ಯಾಮ್ ಡ್ಯಾಮ್ ಏನು ಅದರ ಕಂಡಿ ಭಾಳ ಚಿಕ್ಕದಾಗಿದೆ ನೀರು ಹೋಗುವ ಇರೋದಿಲ್ಲ ವ್ಯವಸ್ಥೆ ಇಲ್ಲ ಸರಿಯಾಗಿ ಆ ಕಡೆ ಈ ಕಡೆ ಏನಾದರೂ ನೀರು ಹೋಗುವ ವ್ಯವಸ್ಥೆ ಮಾಡಿದರೆ ಚಾನಲ್ ಹಾಗೆ ಹಾಗೊಂದು ಏ ನೀರುಂಟಲ್ಲ ಇದೆಲ್ಲ ಇಳಿದೋಗ್ತದೆ ಪ್ರತಿ ಮಳೆಗೆ ಹೀಗೆ ಇರುತ್ತೆ ಹಾಂ ಪ್ರತಿ ಮಳೆಗೆ ಹೀಗೆ ಬರ್ತದೆ ಒಂದೆರಡು ಮಳೆ ಬಂದರೆ ಕೇಳಲಿಕ್ಕಿಲ್ಲ ಜನರಿಗೆ ಮಕ್ಕಳಿಗೆಲ್ಲ ಶಾಲೆಗೆ ಹೋಗ್ಲಿಕ್ಕಿಲ್ಲ ನೀರು ಜಾಸ್ತಿ ಬಂದರೆ ರಜೆ ಮಾಡಿ ಇಡುವುದು ಅಲ್ಲಿ ಡ್ಯಾಮಿನ ಈ ಕಡೆ ಅಂತರ ನೋಡಿ ಕೆಳಗಿನ ಕಡೆ ಅಂತರ ನೋಡಿ ಎಷ್ಟು ಜಲಮಟ್ಟ ಏರಿಕೆ ಉಂಟು ಆ ಕಡೆ ಎಷ್ಟು ಕಡಿಮೆ ಉಂಟು ಮುಂಚೆ ಎಲ್ಲ ಹೇಗಿರ್ಲಿಕ್ಕಿಲ್ಲ